ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ನಾನು ಅಪರ್ಣ, ಕನ್ನಡದ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು. ಮನೆಯಲ್ಲಿ ವಾತಾವರಣ ಹಂಗಿದ್ದಿದ್ರಿಂದ ಎಲ್ಲೋ ಗೊತ್ತಿಲ್ಲದ ಹಾಗೆ ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಲೋಕ ಈ ಕಡೆ ಹೆಚ್ಚು ಆಕರ್ಷಣೆ ಬೆಳೀತು, ಆಸಕ್ತಿ ಬಂತು. ಮುಂದೆ ನನ್ನ ತಂದೆ ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ಇದ್ದರು, ಹಾಗಾಗಿ ಸಿನಿಮಾದವರ ಸಂಪರ್ಕ ಹೆಚ್ಚಾಗಿತ್ತು. ಮತ್ತು ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರು ನನ್ನನ್ನು ಸಿನಿಮಾ ರಂಗಕ್ಕೆ ತಂದರು. ಮಸಣದ ಹೂ ನನ್ನ ಮೊದಲನೇ ಸಿನಿಮಾ. ಕರ್ನಾಟಕದಲ್ಲಿ ಕಿರುತೆರೆ ಮಾಧ್ಯಮ ಹುಟ್ಟಿದ ಆರಂಭದಲ್ಲಿ ನಾನು ಅದರಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ದೆ. ಆನಂತರ ನಿರೂಪಕಿಯಾಗಿ ಅಲ್ಲಿ ಸೇರಿಕೊಂಡೆ. ನಿರೂಪಣೆಯ ಎಲ್ಲ ಮಾಧ್ಯಮದಲ್ಲಿ ನಿರೂಪಣೆಯ ಎಲ್ಲ ಸಾಧ್ಯತೆಗಳನ್ನು ಗುರುತಿಸ್ಕೊಳ್ಳೋ ಹಾಗೆ ಮಾಡಿದ್ದು ದೂರದರ್ಶನ. ಕನ್ನಡ ಓದ್ತಾ, ಕನ್ನಡ ಬರೀತಾ, ಕನ್ನಡ ಮಾತಾಡ್ತಾ ಬೆಳೆದದ್ದು. ಕನ್ನಡ ಮಾಧ್ಯಮದಲ್ಲಿ ನನಗೆ ಅವಕಾಶಗಳು ಲಭ್ಯ ಆಗಿದ್ದರಿಂದ ಅದು ಹಾಗೆ ನಿರಂತರವಾಗಿ ನಡೀತಾ ಇದೆ. ಏನು ಜೋರಾಗಿ ಗಾರ್ಡನ್ ಸಿಟಿ ಅಂತಿದ್ವಿ, ಮೆತ್ತಿಗೆ ಆ ಹೆಸರು ಹೋಗ್ತಾ ಇದೆ. ಎಷ್ಟೊಂದು ಹಸಿರಿತ್ತು, ಎಲ್ಲಿ ಹೋಯ್ತು ಆ ಹಸಿರು? ಈಗ ಯಾಕೆ ಮತ್ತೆ ನಾವೆಲ್ಲ ಮನಸ್ಸು ಮಾಡಿದ್ರೆ ಒಂದಷ್ಟು ಹಸಿರು ವಾಪಸ್ ತರಬಹುದು, ಅದಷ್ಟು ನಾವು ಯಾಕೆ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಏಕೆಂದರೆ ಒಂದು ನಗರನ ಹಾಳು ಮಾಡೋದೇನು ತುಂಬ ಸುಲಭ, ಕಟ್ಟುವಿಕೆ ಇದೆಯಲ್ಲ ಅದು ತುಂಬ ತುಂಬ ಮನಸ್ಪೂರ್ವಕವಾಗಿ ಇವಾಗ ಆಗಬೇಕು. ಪ್ರಯತ್ನಪೂರ್ವ, ಮುಂಚೆ ಸಹಜವಾಗಿ ಆಗ್ತಾಯಿತ್ತು, ಇವಾಗ ಆಗ್ತಾ ಇಲ್ಲ, ಪ್ರಯತ್ನಪೂರ್ವಕವಾಗಿ ಅದು ಆಗಬೇಕು. ಬೆಂಗಳೂರು ಮೆಟ್ರೋಗೂ ನನಗೂ ಅದು ಯಾವ ರೀತಿಯ ಸಂಬಂಧ ಅಂದರೆ ನನ್ನ ಹಿಂದಿರುಗಿ ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ, ಮತ್ತು ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ದಿವಸ ನನಗೊಂದು ಕರೆ ಬಂತು, ಈಗ ಖಂಡಿತ ಒಂದು ಹತ್ತು ವರ್ಷದ ಹಿಂದೆನೇ ಆಗಿರ್ಬೋದು, 10-12 ವರ್ಷದ ಹಿಂದೆ. ನಿಮ್ಮ ಒಂದು ವಾಯ್ಸ್ ಬೇಕು, ಯಾವುದಕ್ಕೆ? ಮೆಟ್ರೋಗೆ. ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ಮದು ಒಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ. ನಿಜ ಹೇಳಬೇಕಂದ್ರೆ ವಾಯ್ಸ್ ಸ್ಯಾಂಪಲ್ ಎಲ್ಲ ಕೊಡಬೇಕು ಆ ಥರ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದಿದ್ದು ಅದನ್ನು. ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಅಂದರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದಂತೆ, ಅಲ್ಲಿ ಅವರು ಈ ವಾಯ್ಸ್ ಇರಲಿ ಅಂತ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಅವ್ರು ನನಗೊಂದು ಮೇಲ್ ಕಳಿಸಿದ್ರು, ಈ ಥರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ, ಈ ಥರ ನೀವು ಒಂದು ಕಾಂಟ್ರಾಕ್ಟಿಗೆ ಸೈನ್ ಹಾಕಬೇಕು. ಖುಷಿ ಆಯಿತು ಸಹಜವಾಗಿ. ಆಮೇಲೆ ಅಲ್ಲಿಗೆ ಹೋದೆ, ಮತ್ತು ನೋಡಿದ್ರೆ ದೊಡ್ಡ ಸ್ಕ್ರಿಪ್ಟು, ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ, ಜಯನಗರ್ ಏನು ಈಗೇನೇನು ಬರುತ್ತೆ, ಬಾಗಿಲನ್ನು ತೆರೆದು, ಇದು ಇದೆಲ್ಲ ಹೆಂಗೆ, ಇದೆಲ್ಲ ಯಾಕೆ? ಆಮೇಲೆ ನಾನು ಅವ್ರಿಗೆ ಕೇಳಿದೆ, ನನಗೆ ಐಡಿಯಾ ಇಲ್ಲ ಇದು ಹೆಂಗೆ ಬರುತ್ತೆ. ಅವಾಗ ಅವ್ರು ಹೇಳಿದ್ರು, ಎಲ್ಲೋ ಮೆಟ್ರೋ ಸ್ಟೇಷನ್ ನಿಂತರೆ ಬಾಗಿಲು ತೆರೆಯುತ್ತೆ, ಇದು ಡೋರ್ಸ್ ವಿಲ್ ಓಪನ್, ನಾವು ಯು ನೀಡ್ ಟು ಬಿ ಕೇರ್ಫುಲ್, ಇದೆಲ್ಲ ಹೇಳ್ತಾ ಹೋಗಬೇಕು, ದಟ್ಸ್ ವೈ ವಿ ಆರ್ ರೆಕಾರ್ಡಿಂಗ್ ಆಲ್ ದಿಸ್. ಅದಾಯಿತು, ಅದಾದಮೇಲೆ ಅಷ್ಟೇ ರೆಕಾರ್ಡಿಂಗ್ ಮುಗೀತು ಎಲ್ಲ. ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರು ಮೇಲ್ ಕಳಿಸಿದ್ರು. ಆಮೇಲೆ ಏನು ಮೆಟ್ರೋ ಗಿಟ್ರ ಏನೂ ಶುರುವಾಗಿರಲಿಲ್ಲ. ಆಮೇಲೆ ನೋಡಿದ್ರೆ ಒಂದು ಫೈನ್ ಡೇ ಅಂತಾರಲ್ಲ, ಹಾಗೆ ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ FG ರೋಡ್, ಅದು ಫಸ್ಟ್ ಇದಾಗಿದೆ. ಖುಷಿ ಏನಂದರೆ ನನ್ನ ವಾಯ್ಸ್ ಬರುತ್ತೆ ಇಲ್ಲಿ ಈ ಥರದ್ದು ಅಂತ. ಮತ್ತು ಅಂದರೆ ಇನ್ನೂ ಒಂದು ಏನಂದರೆ, ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರಲಿಲ್ಲ. ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯಿತು, ಈ ಹೆಂಗೆ ಕೇಳುತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ, ಇವತ್ತು ಮೆಟ್ರೋಲ್ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG ರೋಡ್ ತನಕ ಹೋಗಿ, ಪರಿಶಂಕರಿಂದ MG ರೋಡ್ ತನಕ ಹೋಗಿ, MG ರೋಡಿಂದ ಬೈಯಪ್ಪನಹಳ್ಳಿ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತು ನನ್ನ ಧ್ವನಿ ಹೆಂಗೆ ಕೇಳುತ್ತೆ ಅಂತಲೇ ಹೋದ್ವಿ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು. ಇವತ್ತಂತೂ ಹೆಂಗಾಗಿದೆ ಅಂದರೆ, ಕಾರ್ ಬೇಕಾ, ಮೆಟ್ರೋನಲ್ಲಿ ಹೊಟ್ಟೋಗೋಣ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ, ನಾನು ಅದನ್ನು ಮಾಡ್ತಾ ಇದ್ದೀನಿ ಸುಮಾರು ಸತಿ. ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ. ಮುಂದಿನ
ನಿಲ್ದಾಣ